ಕಾಗವಾಡ ತಾಲೂಕಿನ ಶಿರಗುಪ್ಪಿ ಗ್ರಾಮದಲ್ಲಿ ಕೊರೋನಾ ಅಬ್ಬರಿಸಿ ಬಬ್ಬೆರೆದಿದೆ. ಬರೋಬ್ಬರಿ 9 ಪಾಸಿಟಿವ್ ಕೇಸುಗಳು ಪತ್ತೆಯಾಗಿವೆ. ಶಿರಗುಪ್ಪಿಯ ಬಸ್ ನಿಲ್ದಾಣದ ಏರಿಯಾದಲ್ಲಿ 6 ಕೇಸುಗಳು ಪತ್ತೆಯಾದರೆ ರಾಜೇಂದ್ರ ಚೌಕ್ನಲ್ಲಿ 2, ಮಡ್ಡಿ ಏರಿಯಾದಲ್ಲಿ 1 ಕೇಸ್ ಪತ್ತೆಯಾಗಿದೆ. ತಹಸೀಲ್ದಾರ್ ಪ್ರಮೀಳಾ ದೇಶಪಾಂಡೆ, ಆರೋಗ್ಯ ವೈದ್ಯಾಧಿಕಾರಿ ಪುಷ್ಪಲತಾ ಸೊನ್ನದ್, ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕರ್ಮಚಾರಿಗಳು, ರಾಜ್ಯ ಗ್ರಾಮ ಪಂಚಾಯತ್ ಒಕ್ಕೂಟದ ಅಧ್ಯಕ್ಷ ರಾಮಗೌಡ ಪಾಟೀಲ್ ಇವರ ನೇತೃತ್ವದಲ್ಲಿ ಎಲ್ಲ ರೋಗಿಗಳನ್ನು ಭೀಮ್ಸ್ ಜಿಲ್ಲಾಸ್ಪತ್ರೆ ಮತ್ತು ಅಥಣಿಯ ಚಮಕೇರಿಯಲ್ಲಿ ನಿರ್ಮಿಸಿದ ನೂತನ ಕ್ವಾರಂಟೈನ್ ಕೇಂದ್ರಗಳಿಗೆ ರವಾನಿಸಲಾಯಿತು. ಜನತೆ ಎಚ್ಚರದಿಂದಿದ್ದು ಅನಾವಶ್ಯಕವಾಗಿ ಮನೆಯಿಂದ ಹೊರಗಡೆ ಬರದೆ ಕೊರೋನಾ ರೋಗದಿಂದ ಪಾರಾಗುವಂತೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಶಿರಗುಪ್ಪಿ ಮತ್ತು ಸುತ್ತಮುತ್ತಲಿನ ಹಳ್ಳಿಗಳ ಜನರಿಗೆ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿದ್ದಾರೆ. ಪೊಲೀಸ್ ಬರ್ತಾರ, ನಮ್ ಮಾತ್ರ ಕೂಡಲ್ಲ, ನಮ್ನು ಹೊಡಿತಾರ ಅವ್ರು. बेळगाव जिल्हा कागवाड तालुका शिरपी गावात आज टोटल 11 पॉझिटिव्ह झालेले आहे कोविड, आणि त्याच्यात 3 लेडीज आहे आणि 8 जेंट्स आहे. सगळ्या मिळून टोटल आज 11 आमच्या गावात पेशंट झालेला आहे. त्यामुळे आमच्या गावात सगळा आमचा गावचे लोक मिळून विचार करून 8 दिवस सिपीपी गाव सील डाऊन करण्याचं एक व्यवस्था केलेलं आहे.